ಎಲ್ರಿಗೂ ನಮಸ್ಕಾರ ಸರ್. ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೆ. ಅವಾಗ ಹಿಂಗೆ ಆದತ್ ನೋಡ್ಬಿಟ್ಟೆ ನಾನು, ಯಾರೋ ಹೇಳಿದ್ರು ಅಂದ್ಬಿಟ್ಟೆ, ಅವ್ರ ಅಣ್ಣವರು ಡ್ರಿಂಕ್ಸ್ ಮಾಡಿದ್ರು ಅಂತ ಹೇಳಿದೆ. ಈಗ ಆ ಥರದ ಒಂದು ಹೇಳಿಕೆ ಕೊಡೋದು ಒಬ್ಬ ಒಳ್ಳೆಯ ವ್ಯಕ್ತಿ ಬಗ್ಗೆ ಅದು ತುಂಬ ಕೆಟ್ಟು. ನಿಜವಾಗ್ಲೂ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀನಿ. ಅವರು ಡ್ರಿಂಕ್ಸ್ ಮಾಡಿರ್ನಿಲ್ಲ. ಮತ್ತು ನನಗೆ ಒಂದು ಭಯ, ಯಾಕೆಂದರೆ 12 ಗಂಟೆ ರಾತ್ರಿ, ಮತ್ತು ಅಲ್ಲಿಂದ ಒಂದು ದಲಿತ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೂ ಹೋಗೋವಂಥ ಒಂದು ಅನಿವಾರ್ಯ ಇತ್ತು. ಅದರಿಂದ ಹೋದೆ. ಕ್ಷಮೆ ಕೇಳ್ತೀನಿ, ಯಾಕೆಂದರೆ ಕ್ಷಮೆ ಸರ್. ಈ ಕಾನೂನು ಪ್ರಕಾರವಾಗಿ ಏನಿದೆ ಅದಕ್ಕೆ ಬದ್ಧನಾಗಿದ್ದೀನಿ. ಆಸ್ಪತ್ರೆಗೆ ಹೋಗ್ತೀನಿ ವ್ಯಕ್ತಿ ಜೊತೆ, ಮತ್ತು ಅವ್ರದ್ದು ಅಣ್ಣ, ತಮ್ಮ, ಅಕ್ಕ, ಮತ್ತು ಅವ್ರನ್ನ ತಾಯಿ, ಅವರೆಲ್ಲರೂ ನೋಡಿ ಮಾತಾಡ್ಸ್ಕೊಂಡು ಬರ್ತೀನಿ. ಡಾಕ್ಟ್ರನ್ನು ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್. ಕಾನೂನು ಪ್ರಕಾರ ಏನಿದೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಇದು ಅಂತ ಹೇಳ್ತೀರಾ, ಜೊತೆಗೆ ನೀವೇ ಹಾಸ್ಪಿಟ್ಲಿಗೆ ಸೇರಿಸಿದ್ದು ಅಂತ ಕೂಡ ಹೇಳ್ತೀರಾ. ಮಾಧ್ಯಮದವರು ಸುಳ್ಳು ಸುದ್ದಿ ಮಾಡ್ತೀರ ಅಂತ ಹೇಳ್ತೀರಾ. ಇವಾಗ ನೋಡಿದ್ರೆ ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ, ಇಲ್ಲ ಕುಡಿದಿಲ್ಲ ಅಂತಿದ್ದೀರಾ, ಏನು ಸರ್ ಇದು? ನೀವೊಬ್ಬರು ಸರ್, ನಿಮ್ಮನ್ನ ನೋಡ್ತಾ ಇದ್ದಾರೆ ಜನ. ಇಲ್ಲ, ತಪ್ಪಾಯಿತು ಸರ್, ನಾನೇ ಹೇಳಿದ್ದೀನಿ, ಕ್ಷಮೆ ಇರಲಿ ಸರ್. ಯಾಕಂದರೆ ಅಂಥ ವ್ಯಕ್ತಿ ಬಗ್ಗೆ ಹಂಗೆ ಹೇಳಿರೋದು ತಪ್ಪು ಅಂತ ನಾನು ಕೇಳ್ಕೊತೀನಿ. ಇಲ್ಲ ಸರ್, ಮಾನವೀಯತೆ ದೃಷ್ಟಿಯಿಂದ 4ನೇ ತಾರೀಕು ಆಗಿರುವಂಥ ಘಟನೆ, ನೀವು ಶೂಟಿಂಗಲ್ಲಿ ಇದ್ರಿ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ನೋಡ್ಬೋದಿತ್ತಲ್ಲ ಸರ್, ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ ಅಂತ ಹೇಳ್ತೀರಾ, ಹಾಸ್ಪಿಟ್ಲಲ್ಲಿ ಸೇರಿಸಿಲ್ಲ. ಹೋಗ್ಬೇಕಾಯಿತು ಸರ್, ಹೋಗಿಲ್ಲ, ಕ್ಷಮೆ ಇರಲಿ. ಈಗ ಸರ್ವೇ ಹೇಳಿದ್ದಾರೆ ಕಾನೂನು ಪ್ರಕಾರ ಏನಿದೆ, ಮತ್ತು ನಮ್ಮ ಹಿರಿಯರು ಸರ್ ಏನಿದ್ದಾರೆ, ವೆಂಕಟೇಶ್ ಸರ್, ನಾನು ಆ ಥರ ನಾನು ಕಾನೂನು ಪ್ರಕಾರ ನಡ್ಕೋತೀನಿ ಸರ್. ಅವರ ಕಷ್ಟದಲ್ಲೂ, ಯಾಕೆಂದರೆ ಅವರು ಹೇಳ್ಬೋದು ಸರ್, ಅವ್ರ ಸಮುದಾಯ ದಲಿತ ಸಮುದಾಯದವರು, ಬಡವರು. ನಾನು ದಲಿತ ಸಮುದಾಯದನು, ನಮ್ಮ ತಂದೆ ಸತ್ತಿ 11 ವರ್ಷ ಆಗಿದೆ, ನಮ್ಮ ತಾಯಿಗೆ ಕೂಲಿ ಮಾಡಿ ಸಾಕಿದರೆ ಏನು ಹಿಂಗೆ ಆಕಸ್ಮಿಕವಾಗಿದೆ ಸಾರಿ. ನನ್ನ ಸಾಮರ್ಥ್ಯ ಏನಿದೆ ಅಷ್ಟನ್ನು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಆಸ್ಪತ್ರೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.